ಈ ಕಟೀಲಿದಾರಲ್ಲ ಅವರು ಒಂಥರ ಜೋಕರ್ ಇದ್ದಾಗೆ, ಅದರಿಂದ ಅವ್ರಿಗೆ ಉತ್ತರ ಕೊಡಲ್ಲ, ಅವ್ರು ಅವ್ರ ಸ್ಟೇಟ್ಮೆಂಟ್ಗಳಿಗೆ ಉತ್ತರ ಕೊಡಲ್ಲ. ಮತ್ತೆ ಭಾಳ ಭಾಳ ಬಾಲಿಶವಾಗಿ ಮಾತಾಡ್ತಾರೆ, ಮತ್ತು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಹಾಗಾಗಿ ಅವರೊಂದು ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂಥರ ಏನು ವಿದೂಷಕರಿದ್ದಾಗೆ. ಸಿದ್ದರಾಮಯ್ಯವರನ್ನ ನಾವು ಜೈಲಿಗೆ ಹಾಕ್ತೀವಿ, ಸಿದ್ದರಾಮಯ್ಯವ್ರನ್ನ ಜೈಲಿಗೆ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರೆಲ್ಲ ವಿಚಾರಣೆ ಮಾಡಿ ತಪ್ಪಿತಸ್ಥರ ಆದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು, ಇವ್ರು ಕಳಿಸ್ತಾರ ಯಾರ? ನಾಯಿ ಅಂತಂದ್ರೆ ಅದು ಒಂದು ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು, ಧೈರ್ಯ ಇರಬೇಕು. ನನ್ನ ಬೋರ್ಡ್ ನೋಡಲ್ಲಿ ಹೆಸರಿದೆ, ನಾನೇ ಉದ್ಘಾಟನೆ ಮಾಡಿದ್ದೆ. ಸೋನಿಯಾ ಗಾಂಧಿ ಅವರು ಬಂದಾಗ ಬಂದಿದ್ದೆ, ಇನ್ನೊಂದು ಸಾರಿ ಪೂಜಾರ ಅವ್ರು ಕರ್ಕೊ ಬಂದಿದ್ರು, ಅದರಿಂದ ಮೂರು ನಾಲ್ಕು ಸಾರಿ ಬಂದಿದ್ದೀನಿ ನಾನು, ನಾಟ್ ದಿ ಫಸ್ಟ್ ಟೈಮ್. ಸರಿಗ ನಳಿನ್ ಕುಮಾರ್ ಕಟೀಲ್ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಲವ್ ಜಿಹಾದ್ಗೆ, ಲವ್ ಜಿಹಾದ್ ಈ ಸಲದ ಮುಖ್ಯ ವಿಷಯ ಆಗುತ್ತೆ ಅನ್ನೋದು. ನಾನು ಈ ಕಟೀಲ್ ಇದ್ದಾರಲ್ಲ ಅವರು ಒಂಥರ ಜೋಕರ್ ಇದ್ದಾಗೆ, ಅದರಿಂದ ಅವ್ರಿಗೆ ಉತ್ತರ ಕೊಡಲ್ಲ, ಅವ್ರು ಅವ್ರ ಸ್ಟೇಟ್ಮೆಂಟ್ಗಳಿಗೆ ಉತ್ತರ ಕೊಡಲ್ಲ. ಮತ್ತೆ ಭಾಳ ಭಾಳ ಬಾಲಿಶವಾಗಿ ಮಾತಾಡ್ತಾರೆ, ಮತ್ತು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಹಾಗಾಗಿ ಅವರೊಂದು ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂಥರ ಏನು ವಿದೂಷಕರಿದ್ದಾಗೆ, ಅದರಿಂದ ನಾನು ಅವ್ರಿಗೆ ಉತ್ತರ ಕೊಡಲ್ಲ. ಬೇರೆ ಇದ್ರಿಗೆ ಕೇಳಿ, ಈಗ ಬೂತ್ ವಿಜಯ ಸಮಾವೇಶ ಅಂತ ಮಾಡಿಕೊಂಡ್ರೆ ಅವರು ಅದರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದರ ಮೊದಲೇ ಸಿದ್ದರಾಮಯ್ಯವರನ್ನ ನಾವು ಜೈಲಿಗೆ ಹಾಕ್ತೀವಿ, ಸಿದ್ದರಾಮಯ್ಯವ್ರನ್ನ ಜೈಲಿಗೆ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರೆಲ್ಲ ವಿಚಾರಣೆ ಮಾಡಿ ತಪ್ಪಿತಸ್ಥರ ಆದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು, ಇವ್ರು ಕಳಿಸ್ತಾರ ಯಾರಾದ್ರು? ನೀ ನಾನೇನು ಹೇಳ ನೇರವಾಗಿ ಜೈಲಿಗೆ ಕಳಿಸೋಕ್ಕಾಗ್ತದೆ ಅಂದರೆ ನಿಮಗೆ ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದಮೇಲೆ ಅದಕ್ಕೆ ಹಿಂಗೆ ಈ ಥರ ಪೆದ್ದಾಗಿ ಮಾತಾಡೋದು, ಈ ಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡಲ್ಲ. ಮತ್ತೆ ಈಗ ನೀವು ನಿಮ್ಮ 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 ಹೇಳಿಕೆ ಒಂದು ತುಂಬ ವಿವಾದಕ್ಕೆ ಕಾರಣ ಆಗಿದೆ. ನಾಯಿ ಮರಿ ಅಂತ ಹೇಳಲಿಲ್ಲ ನಾನು ಅವರಿಗೆ. ಮುಖ್ಯಮಂತ್ರಿ ಅಂದರೆ ಧೈರ್ಯ ಇರಬೇಕು ಯಾವಾಗಲೂ, ರಾಜ್ಯದ ಹಿತ ಭಾಳ ಮುಖ್ಯ, ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, 5495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು, ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು, ಹೊತ್ತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ಸಿ, ನಾಯಿ ಅಂತಂದರೆ ಅದು ಒಂದು ಭಾಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು, ಧೈರ್ಯ ಇರಬೇಕು. ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನು ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ. ಏನು ಅಲೆಮಾರಿ ರಾಜಕಾರಣಿನಾ? ನನಗೆ ನೋಡಪ್ಪ, ಕೋಲಾರದವ್ರು ಕರೀತಾರೆ ನಿಜ, ಬಾದಾಮಿಯವರು ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ, ನಾನು ಬಾದಾಮಿಯಿಂದ ಶಾಸಕ ಈಗ. ಆಮೇಲೆ ನಮ್ಮ ಹುಡುಗ ಮತ್ತು ಆ ಕ್ಷೇತ್ರದವರು ವರ್ಣಾ ಕ್ಷೇತ್ರದವರು ಇಲ್ಲೇ ನಿಂತ್ಕೊಳ್ಳಿ ಬಂದು ಅಂತ, ನಾನು ಹಿಂದೆ 2 ಸಾರಿ MLA ಆಗಿದ್ದೆ, ಇಲ್ಲೇ ನಿಂತ್ಕೊಳ್ತೀವಿ ಹೇಳ್ತಾರೆ. ನಾನು ಅರ್ಜಿ ಹಾಕುವಾಗ ನಾನು ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳ್ಬಿಟ್ಟಿದ್ದೀನಿ. ಹೈಕಮಾಂಡ್ನವ್ರು ಎಲ್ಲಿ ನಿಂತ್ಕೊ ಅಂತ ಹೇಳ್ತಾರೆ ಅಲ್ಲಿ ನಿಂತ್ಕೊಳ್ತೀವಿ. ಸರಿ, ಇದರಲ್ಲಿ ವಿಧಾನಸೌಧದಲ್ಲಿ ನಿನ್ನೆ ಯಾರು PW ಡಿಪಾರ್ಟ್ಮೆಂಟ್ ಇತ್ತು, ಇಂಜಿನಿಯರಿಂಗ್ 10 ಲಕ್ಷ ರೂಪಾಯಿ
was taking close to 10 lakh rupees money in his bag. Who has taken? In the east gate of Vidhan Sabha. Who has taken? PWD engineer has taken. ಇದು ಒಂದೇ ಅಲ್ಲ ಈ ಸರ್ಕಾರದಲ್ಲಿ ಈ ತರದವು ಬೇಕಾದಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ನಡೀತವೆ ಅದಕ್ಕೆ ಅವರಿಗೆ 40% ಕಮಿಷನ್ ಅಂತ ಕರೆದಿರೋದು ನಾವು ಕರೆದಿರೋದಲ್ಲ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರೇ ಕರೆದಿರ್ತಕ್ಕಂಥದ್ದು ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರೇ 40% ಪಾಪ ಭ್ರಷ್ಟಾಚಾರ ಇವರು ದುಡ್ಡು ಲಂಚ ಕೊಡೋಕ್ಕಾಗ್ದೇನೆ ನಮ್ಮ ಯಾರು ಸಂತೋಷ್ ಅಂತೇಳಿ ಅವ್ರು ಸತ್ತೋದ್ರು ಎಂಟು ನಮ್ಮ ಈಶ್ವರಪ್ಪನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲಂಚ ಕೇಳ್ತಾರೆ ಈಶ್ವರಪ್ಪ ಕೇಳ್ತಾನೆ ನನ್ನ ಸಾವಿಗೆ ಈಶ್ವರಪ್ಪನೇ ಕಾರಣ ಅಂತ ಅವರು ಸಂತೋಷ್ ಪಾಟೀಲ್ ಸತ್ತೋದ್ರು ಆಮೇಲೆ ಮೊನ್ನೆ ಪ್ರಸಾದ್ ಅನ್ನೋರು ಸತ್ತೋದ್ರು ಈಗ ಎಂತೇವ್ರವರು ಗುಂಡಾಕಂಡ್ ಆತ್ಮಹತ್ಯೆ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಈ ಥರ ಆಮೇಲೆ ಇನ್ನೊಬ್ಬ ಶಿವಕುಮಾರ್ ಅಂತೇಳಿ ನನಗೆ ದಯಾನ ಮರಣ ಕೊಡಿ ಅಂತ ಕಂಟ್ರಾಕ್ಟರ್ಸ್ ಪತ್ರನೇ ಬರೆದಿದ್ದಾರೆ 40% ಕಮಿಷನ್ ಅಂತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲದೇ ಏನೂ ನಡೆಯಲ್ಲ ಅಭಿವೃದ್ಧಿಗೆ ಕೆಲಸಗಳು ನಡೆಯಲ್ಲ ಎಲ್ ಒ ಸಿ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟರೆ ಮಾತ್ರ ಎಲ್ ಒ ಸಿ ಬಿಡುಗಡೆ ಆಗೋದು ಆಮೇಲೆ ಟ್ರಾನ್ಸ್ಫರ್ಗಳಲ್ಲಿ ಪೋಸ್ಟಿಂಗ್ಗಳಲ್ಲಿ ಎಲ್ಲಕ್ಕೂ ಲಂಚ ಹೇಳಾಯ್ತು ಬಿಡಪ್ಪ ನೋಡ್ರಿ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಟು ಮಿಸ್ಟರ್ ಕಟೀಲ್ ಬಿಕಾಸ್ ಈಸ್ ಎ ಜೋಕರ್ ಆಫ್ ದಿ ಬಿಜೆಪಿ ಪಾರ್ಟಿ.